ಎಲ್ಲರಿಗೆ ನಮಸ್ಕಾರಗಳು. ಗಿರಿಜಾಸ್ ಹೆಲ್ತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ಮಾಡಕತ್ತಿದ್ರಿ ಮೆಂತ್ಯಕಾಳಿನ ಚಟ್ನಿ. ಈಗ ನೋಡ್ರಿ ಈ ಚಟ್ನಿ ಪೌಡ್ರಿಗೆ ಏನು ಬೇಕಂತ ಹೇಳ್ತೀನಿ. ಇಲ್ಲಿ ತೊಗೊಂಡಿದ್ದು ಒಣ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿನಿ. ನಿಮ್ಗೆ ಯಾವ ಮೆಣಸಿನ್ಕಾಯಿ ಬೇಕಂತ ತೊಗೋಬೋದು. ಪೂರ್ತಿ ಒಣಗಿರ್ಬೇಕು ಮೆಣಸಿನ್ಕಾಯಿ. ಮತ್ತು ತೊಗೊಂಡಿದ್ದು ಮೆಂತ್ಯಕಾಳು, ಕೊಬ್ಬರಿ, ಒಣ ಕೊಬ್ಬರಿ ಹೆಚ್ಚಿನ ಅಂತ ತೊಗೊಂಡಿನಿ, ಹಸಿದಲ್ಲ ಒಣ ಕೊಬ್ಬರಿ. ಮತ್ತು ಹುಣಸೆಹಣ್ಣು, ಜೀರಿಗೆ. ಹುಣಸೆಹಣ್ಣು ಪೂರ್ತಿ ಒಣಗಿರಬೇಕು, ಬ್ಯಾಡಿ ಮೆಣಸಿನ್ಕಾಯಿ ಪೂರ್ತಿ ಒಣಗಿರಬೇಕು. ಇಲ್ಲಿ ತೊಗೊಂಡಿದ್ದು ಬೆಲ್ಲದ ಪೌಡ್ರು ಸ್ವಲ್ಪ, ಮತ್ತು ಉಪ್ಪು. ಈಗ ನೋಡಿರಿ ಮೆಂತ್ಯಕಾಳು ಹಾಕೋತೀನಿ. ಹಾಕ್ಕೊಂಡು ಮೆಂತ್ಯಕಾಯಿ ಸ್ವಲ್ಪ ಹುರ್ಕೋಬೇಕು. ಹುರಿಬೇಕಾದ್ರೆ ಉರಿನ ಜೋರಿಡಬಾರ್ದು, ಸಿಂಬಲ್ ಇಡಬೇಕು. ಗ್ಯಾಸ ನಿಧಾನಾಗಿ ಹುರ್ಕೋಬೇಕು. ಇದು ಮೆಂತ್ಯಕಾಯಿ ಚಟ್ನಿ ರೀ, ಹೆಲ್ತಿ, ಭಾಳ ಚಲೋ. ಶುಗರ್ ಇದ್ದವ್ರಿಗೆ ದಿನ ಉಂಡ್ರೆ ಭಾಳ ಚಲೋ ಇದು. ಆಮೇಲೆ ಈ ಬ್ಯಾಸಿಗೆ ದಿನಕ್ಕೆ ಬಾಡಿ ಕೂಲಾಗಿರ್ತೈತಿ ಮೆಂತ್ಯಕಾಳಿಗೆ. ನಿಮ್ಮ ಮೆಂತ್ಯಕಾಳು ಬರೀಂಥ ಚಟ್ನಿ ಪೌಡ್ರಲ್ಲ, ಮೊಳಕೆ ಕಟ್ಟಿದ ಕಾಳು ಮಾಡಿಕೊಂಡು ಉಣ್ಬೋದು ನೀವು. ಈ ಥರ ಮಾಡಿದ ಚಟ್ನಿ ಕಹಿ ಬರಂಗಿಲ್ಲ ಅಂತ ಹೇಳಿ ನಾವು ಕೊಬ್ಬರಿ ಹಾಕಕತ್ತೀನಿ. ಈಗ ನೋಡಿರಿ ಹುರಿ ಹಾಕತ್ತೀನಲ್ಲ, ಪೂರ್ತಿ ಕಾಳು ಕಪ್ಪಾಗಬಾರ್ದು, ಸ್ವಲ್ಪ ಕೆಂಪು ಬರಬೇಕು. ಕೆಂಪು ಅಂತಿರೋ ತಕ್ಷಣ ಹುರ್ದ ಅಂತ ಅರ್ಥ. ಈಗ ನೋಡಿರಿ ಘಮ ಘಮ ಬರಕತ್ತದ. ಈಗ ಹುರಿದು ರೆಡಿ ಆಗವು ಮೆಂತ್ಯಕಾಳು ತೊಗೊ, ಮತ್ತು ಇಲ್ಲ ಹಾರಕ್ಕೆ ಇಡ್ತೀನಿ. ಸ್ವಲ್ಪ ಆರಬೇಕು, ಬಿಸಿ ಇದ್ದಾಗ ಮಿಕ್ಸಿ ಹಾಕೊಳ್ಳೋದು ಬೇಡ. ಸ್ವಲ್ಪ ಆರಿದ ಮೇಲೆ ಹಾಕ್ಕೊಂಡ್ರೆ ಅದು ನಮ್ಗೆ ನೀರು ಬಿಡೋಂಗಿಲ್ಲ. ಇದು ನೋಡಿರಿ ಕೊಬ್ಬರಿ ಹೆರ್ಸಿನಲ್ಲ, ಕೊಬ್ಬರಿ ಹಾಕೋತೀನಿ. ಕೊಬ್ಬರಿನ ಹುರ್ಕೋಬೇಕು, ಹುರ್ಕೊಂಡ್ರೆ ನಮಗೆ ಚಟ್ನಿ ಘಮ ಘಮ ಅಂತ ಬರ್ತೈತಿ, ಆಮೇಲೆ ರುಚಿ ಹೆಚ್ಚಾಕೈತಿ. ಕೊಬ್ಬರಿ ಹುರಿಬೇಕು ಅಷ್ಟೇ, ನೀವು ಉರಿ ಜಾಸ್ತಿ ಇಡಬಾರ್ದು, ಉರಿ ಕಡಿಮೆ ಬಿಟ್ಟು ಹುರ್ಕೋಬೇಕು, ನಿಧಾನ ಉರಿಯಾಗ ಹುರ್ಕೋಬೇಕು. ಈಗ ನೋಡಿರಿ ಹಾಗೆ ಕೇಳಿಸ್ಬೇಕು, ಕೈ ಬಿಡಬಾರ್ದು. ಕೊಬ್ಬರಿ ಹಾಕೋದ್ರಿಂದ ನಮಗೆ ಮೆಂತ್ಯಕಾಳು ಕಹಿ ಕಡಿಮೆ ಆಕೈತಿ. ಅಂದರೆ ಮೆಂತ್ಯಕಾಳು ಸ್ವಲ್ಪ ಜಾಸ್ತಿ ಕಹಿ ಇರ್ತಾವಲ್ಲ, ಸ್ವಲ್ಪ ಕಹಿ ಕಡಿಮೆ ಬರ್ಲಂತೆ ತೊಗೊಂಡು ಒಣ ಕೊಬ್ಬರಿ ತೊಗೊಂಡಿನಿ. ಇದು ನೋಡಿರಿ ಸದ್ದ ಹುರಿಯಕಾಯ್ತೀನಲ್ಲ, ಪೂರ್ತಿ ಕಪ್ಪಾಗಬಾರ್ದು, ಸ್ವಲ್ಪ ಕೆಂಪಕ್ಕಂದ್ರೆ ನಾವು ಗ್ಯಾಸ್ ಆಫ್ ಮಾಡ್ಕೋಬೇಕು. ಹುರಿತೀವಲ್ಲ ಕ್ರಿಸ್ಪಿ ಆಕೈತಿ ಮತ್ತಿಷ್ಟಿದು, ಹಂಗೆ ಹುರ್ಕೋಬೇಕು. ಈಗ ನೋಡಿರಿ ಹುರ್ಕೊಂಡಾದ್ಮೇಲೆ ಮೆಣಸಿನ್ಕಾಯಿ ನೋಡಿರಿ ಪೂರ್ತಿ ಒಣಗಿರಬೇಕು. ಹಿಂಗೆ ಮುರಿದ್ರೆ ಕಟ್ಲಟ್ ಅಣಬೇಕು, ಹಂಗಿರ್ಬೇಕು ಮೆಣಸಿನ್ಕಾಯಿ. ಈಗ ಜಾರ್ ತೊಗೋತೀವಲ್ಲ, ಜಾರ ಒಳಗೆ ಒಟ್ಟು ನೀರು ಇರಬಾರ್ದು, ಪೂರ್ತಿ ಒಣಗಿರ್ಬೇಕು ಜಾರ. ಇರ್ಲಿಕ್ಕಂದ್ರೆ ಏನಾಕತ್ತೆ, ಚಟ್ನಿ ದೌಡ ಕೆಡು ಚಾನ್ಸ್ ಇರ್ತೈತಿ. ಹಂಗಾಗಿ ಪೂರ್ತಿ ಒಣಗಿರೋ ಜಾರ್ನಾಗ ನಾವು ಚಟ್ನಿ ಪೌಡ್ರ್ ಮಾಡಬೇಕು. ಈಗ ನೋಡಿರಿ ಎಲ್ಲ ಇಟ್ಟು ಹಾಕೋತೀನಿ. ಈಗ ನೋಡಿರಿ ಏನು ಕೊಬ್ಬರಿ ಹುರಿದಿದ್ದಲ್ಲ, ಸ್ವಲ್ಪ ಆರೈತಿ, ಇದನ್ನು ಹಾಕೋತೀನಿ. ಯಾಕಂದ್ರೆ ಪೂರ್ತಿ ಬಿಸಿದ ಹಾಕ್ಕೊಂಡ್ರೆ ನೀರು ಬಿಡ್ತದೆ ಮಿಕ್ಸಿ ಒಳಗೆ, ಅದಕ್ಕೆ ಆರಿದ ಮೇಲೆ ಹಾಕೋಬೇಕು ನಾವು ಚಟ್ನಿ ಪೌಡ್ರ್ ಮಾಡ್ಬೇಕಾದ್ರೆ. ಹಸಿದಲ್ಲ ಒಣದ ಇರ್ತಿ ಚಟ್ನಿ. ಈ ಚಟ್ನಿ ಪೌಡರ್ ಎರಡರಿಂದ ಮೂರು ತಿಂಗ ಇಡ್ಬೋದು, ಇಟ್ಟು ಉಣ್ಬೋದು. ಎಷ್ಟೆಲ್ಲ ಹಾಕ್ಕೊಂಡು ನಿಮ್ಗೆ ರುಚಿಗೆ ಅದು ಉಪ್ಪು ಎಷ್ಟು ಬೇಕಷ್ಟು ಹಾಕ್ಕೊಂಡ್ಬಿಟ್ಟು ಪೌಡ್ರ್ ಮಾಡ್ಕೊಂಡ್ರೆ ಚಟ್ನಿ ಪೌಡ್ರ್ ರೆಡಿ ಆಗುತ್ತೆ. ಈಗ ನೋಡಿರಿ ಹಾಕ್ಕೊಳ್ಳೋದು ಸ್ವಲ್ಪ ಹುಣಸೆಹಣ್ಣು, ಜೀರಿಗೆ ರುಚಿ ಬರ್ತೈತಿ, ಮತ್ತು ಹೆಲ್ತಿಗಿರೋ ಅದು ಒಳ್ಳೆ ಜೀರಿಗೆ ಒಳ್ಳೆಯದು ಹಾಕೋತೀನಿ. ಹಂಗೇ ಎಣ್ಣೆ ಬೆಲ್ಲದ ಪೌಡ್ರ್ ಇಟ್ಟಿದ್ದು ಅದನ್ನ ಹಾಕೋತೀನಿ. ಹಾಕ್ಕೊಂಡ್ಬಿಟ್ಟು ಈಗ ಪೌಡ್ರ್ ಮಾಡ್ಕೋತೀನಿ. ಇದು ನೋಡಿರಿ ಬೆಲ್ಲನ ಹಾಕೋತೀನಿ. ಬೆಲ್ಲ ಹಾಕೋದ್ರಿಂದ ಕೈಯನ್ನು ಕಡಿ ಬರ್ತೈತಿ, ಏನು ಹುಣಸೆಹಣ್ಣು ಹಾಕಿರ್ತೀವಲ್ಲ ರುಚಿನೂ ಚಲೋ ಬರ್ತೈತಿ. ಬೆಲ್ಲ ಹಾಕೋತೀನಿ, ಸ್ವಲ್ಪ ಉಪ್ಪು ನೋಡಿರಿ ನಿಮ್ಗೆ ಎಷ್ಟು ಬೇಕಷ್ಟು ನೋಡಿ ಹಾಕೋರಿ, ಜಾಸ್ತಿ ಆದ್ರೂ ಚಲೋ ಆಗಿಲ್ಲ, ನೋಡ್ಬಿಟ್ಟು ಹಾಕೋರಿ ಯಾವುದು ಎಷ್ಟು ಬೇಕಂತ ನೋಡ್ಬಿಟ್ಟು ಹಾಕೋರಿ. ಈಗ ನೋಡಿರಿ ಹೆಲ್ತಿಯಾಗಿ ಚಟ್ನಿ ಪೌಡರ್ ರೆಡಿ ಐತಿ ಮೆಂತ್ಯಕಾಳಿಂದು. ಭಾರಿ ಹೆಲ್ತಿ ರೀ ಇದು, ಮನ್ಯಾಗ ಮಾಡ್ಕೋರಿ, ಮಾಡೋಕ್ಕೆ ಭಾಳ ಸರಳ. ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ.